ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಹೋಮ್ ಮೇಡ್ ಫೇಸ್ ಪ್ಯಾಕನ್ನು ಯಾವ ರೀತಿಯಾಗಿ ತಯಾರು ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಿದ್ದೀನಿ. ನಾನು ಅದಕ್ಕೊಂದು ಬೌಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನು ಕಡಲೆ ಹಿಟ್ಟನ್ನು 2 ಟೀಸ್ಪೂನಷ್ಟು ತೊಗೊಂಡಿದ್ದೀನಿ. ಈಸಿಯಾಗಿ ನೀವು ಇದನ್ನು ಮನೆಯಲ್ಲೇ ಮಾಡಬಹುದು. ಹಾಗೆ ನಾನು ಇದಕ್ಕೆ ಆಲೂಗೆಡ್ಡೆನ ರಸಾನ 1 ಟೀಸ್ಪೂನಷ್ಟು ಹಾಕ್ತಿದ್ದೀನಿ. ಹಾಗೆ ಸೌತೆಕಾಯಿ ರಸ, ಇದನ್ನು ತುರ್ಬಿಟ್ಟು ನೀಟಾಗಿ ಆ ರಸನ ಹಾಕ್ತಿದ್ದೀನಿ. ಹಾಗೆ ನಾನು ಸ್ವಲ್ಪ ಟರ್ಮರಿಕ್ ಪೌಡ್ರನ್ನು ಹಾಕ್ತಿದ್ದೀನಿ, ಅರ್ಶಿನದ ಪುಡಿನ ಹಾಕ್ತಿದ್ದೀನಿ. ಇದಿಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಈ ರೀತಿಯಾಗಿ ಪೇಸ್ಟ್ ರೀತಿ ಆಗುತ್ತೆ. ಇದನ್ನು ನಾವು ಫೇಸ್ಗೆ ಮತ್ತು ನೆಕ್ಗೆ ಫುಲ್ ಅಪ್ಲೈ ಮಾಡ್ಕೊಳ್ಬೇಕು. ಅಪ್ಲೈ ಮಾಡಿದ ನಂತರ 10-15 ನಿಮಿಷ ಅದನ್ನು ಡ್ರೈ ಆಗೋಕ್ಕೆ ಬಿಡಬೇಕು. ನಂತರ ಅದನ್ನು ಉಗುರು ಬೆಚ್ಚಿನ ನೀರಲ್ಲಿ ಫೇಸನ್ನು ವಾಶ್ ಮಾಡಬೇಕು. ಈ ಒಂದು ಫೇಸ್ ಪ್ಯಾಕನ್ನು ನೀವು ಟ್ರೈ ಮಾಡಿ ನೋಡಿ, ಸ್ಕಿನ್ನು ಸ್ಮೂತ್ ಆಗಿ ಗ್ಲೋ ಆಗಿ ಕಾಣಿಸುತ್ತೆ. ವಾರದಲ್ಲಿ 2 ಸಲ ಇದನ್ನು ಟ್ರೈ ಮಾಡೋದ್ರಿಂದ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.